ರಾತ್ರಿ ಹೊತ್ತು ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ಜನಗಳೆಲ್ಲ ಅಲ್ಲೆಲ್ಲ ಬರ್ತಿದ್ರು. ಅಲ್ಲಿ ಹುಡುಗರು ಎಲ್ಲ ಟೀಕೆ ಮಾಡ್ತಾರೆ, ಹಾವು ಅವೆಲ್ಲ ಭಯ ಇರುತ್ತೆ, ರಾತ್ರಿ ಹೊತ್ತು ಹೋಗಕ್ ಆಗಲ್ಲ. ಹಾವುಗಳೆಲ್ಲ ನೋಡ್ತಾ ಇದ್ವಿ, ಎದ್ರಕೊಂಡು ಬರ್ತಾ ಇದ್ವಿ. ಟೈಮ್ ಸರಿಗೆ ಹೋಗಕ್ ಆಗ್ತಿರ್ಲಿಲ್ಲ ಅಲ್ಲೆಲ್ಲ. ನನ್ನ ಹೆಸರು ಲಾವಣ್ಯ, ನಾ ಶಾಂತಲ ಪ್ರೌಢಶಾಲೆ ಚಿಕ್ಕನಹಳ್ಳಿಯಲ್ಲಿ ಓದ್ತಿದ್ದೀನಿ. ನಾನು ಆ ಕ್ಲಾಸಲ್ಲಿ ಓದ್ಬೇಕಾದ್ರೆ ನಮ್ಮ ಸ್ಕೂಲಿಗೆ CMCS ಶಿವಣ್ಣ ಸರ್ ಅಂತಾನೆ ಪಾಠ ಮಾಡೋಕ್ಕೆ ಬರೋರು. ಆವಾಗ ಅವರು ಶೌಚಾಲಯದ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ ಶೌಚಾಲಯ ಇರಬೇಕು, ಮನೆಗೆ ಒಂದು ಶೌಚಾಲಯ ಇರಬೇಕು. ಆವಾಗ ಅವ್ರ ಮನೆಯಲ್ಲೆಲ್ಲನ ಆರೋಗ್ಯವಾಗಿರ್ತಾರೆ, ಎಲ್ಲರೂ ಚೆನ್ನಾಗಿರ್ತಾರೆ. ಅದನ್ನು ಶೌಚಾಲಯನ ಕ್ಲೀನಾಗಿ ಉಪಯೋಗಿಸ್ಬೇಕು, ಅದರಿಂದ ನಮ್ಗೆ ಯಾವುದೇ ಭಯ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಅಪ್ಪ ಅವಾಗ ಕಟ್ಸೋದೇನು ಬೇಡ, ಅದನ್ನ ಏನು ಪ್ರಯೋಜನ ಐತೆ ಅಂತ ಬಯ್ಯಾರು ಎಲ್ಲರೂ. ನಮ್ಮ ಅಪ್ಪ ಗದ್ರದಂಗೆಲ್ಲ ಮಾಡ್ತಿತ್ತು, ನಾನು ಸುಮ್ಮನೆ ಇರ್ತಿದ್ದೆ, ಊಟ ಏನು ಮಾಡ್ತಿರ್ಲಿಲ್ಲ. ಅವಾಗ ನಮ್ಮ ಅಜ್ಜಿ ಆ ಹುಡುಗಿ ಏನಕ್ಕೆ ಊಟ ಮಾಡಲ್ಲ ಯಾಕಂತ ಕೇಳಿದ್ದೆ, ಅದೇನು ಶೌಚಾಲಯ ಬೇಕಂತ ಅಂತ ಅಂತ. ಅದಕ್ಕೇನೆ ನಾನೇನು ಅಂದಿದ್ದಕ್ಕೇನೆ ಅದು ಹಿಡ್ದಿತ್ತೆ ಆಟ ಅಂತ ಹೇಳಿ ಬೈತಿತ್ತು. ನಮಗೂ ಆಟ ಇತ್ತಲ್ಲ, ನಮಗೆ ಒಂಥರ ಬೇಜಾರಾಯಿತು. ನನ್ನ ಮಗಳು ನಮ್ಗೆ ಒಳ್ಳೇದ್ಕಿತಾನೆ ಹೇಳಿತ್ತು, ಬಿಡು ಅವ್ರಿಗೆ ಊಟ ಮಾಡ್ಸಾನ ನಾವು ಕಟ್ಕೊಂಬಲ್ಲ, ನಮಗೂ ಒಳ್ಳೇದ್ಕಿತಾರೆ ನನ್ನ ಮಗಳು ಹೇಳಿತ್ತು ಅಂತ. ನಾವು ಬಿಡಮ್ಮ ಆಯಿತು ಕಟ್ಟಾನು ಊಟ ಮಾಡೋ ಅಂತ ಹೇಳಿದ್ಕೆ ಆಯಿತು ಅಂತ ಅವರು ಖುಷಿಯಾಗಿ ಊಟ ಮಾಡಿರೋ ಅವತ್ತು ಎರಡು ದಿನಕ್ಕೆ. ಗ್ರಾಮ ಪಂಚಾಯತಿಯಿಂದ ದುಡ್ಡು ತಗೊ ಬರ್ಬೋದು, ನೀವು ಯಾಕೆ ಸುಮ್ಮನೆ ಇದು ಮಾಡ್ತೀರ, ದುಡ್ಡು ತಗೊ ಬಂದು ಕಟ್ಟರೆ ಅದ್ರಲ್ಲಿ ನಮಗೆ ಪ್ರಯೋಜನ ಆಯಿತು ಅಂತ ನಾನು ಹೇಳ್ತಿದ್ದೆ. ನಾವೆಲ್ಲ ಗ್ರೂಪಲ್ಲಿ ಕುಕೊಂಡಿದ್ದಾಗ ಶೌಚಾಲಯ ಕಟ್ಟಿಸ್ಕೊಂಡಿದ್ದೇನೆ, ನೀನು ನಿಜವಾಗ್ಲೂ ಕಟ್ಟಿಸ್ಕೊಂಡಿದ್ದೆ ಅಂತ ಕೇಳ್ತಾ ಇದ್ರು. ಆವಾಗ ನಾನು ಕಟ್ಟಿಸ್ಕೊಂಡಿದ್ದೀನಿ, ನಿಜವಾಗ್ಲೂ ಕಟ್ಟಿಸ್ಕೊಂಡಿದ್ದೀನಿ, ಅದರಿಂದ ಉಪಯೋಗನೂ ಆಗ್ತೈತೆ ಅಂತ ಹೇಳ್ತಿದ್ದೆ. ನೀವು ಕಟ್ಟಿಸ್ಕೊಳ್ರಿ ಅಟ ಬಿದ್ದು ಅಂತ ಅನ್ನಿಸ್ಕೆ. ಫಸ್ಟು ನಮ್ಮನೆ ಶೌಚಾಲಯ ಇರಲಿಲ್ಲ, ಹೊರಗಡೆ ಹೋಗಬೇಕಾಗಿತ್ತು. ಆವಾಗ ಲಾವಣ್ಯ ಅವರು ಶೌಚಾಲಯ ಕಟ್ಸಿರು ಒಳ್ಳೇದು ಹಂಗೆ ಹಿಂಗೆ ಅಂತ ಹೇಳಿದರು. ಲಾವಣ್ಯ ಅವ್ರ ಹತ್ರ ಎಲ್ಲ ಮಾಹಿತಿ ತಿಳ್ಕೊಂಡ್ವಿ. ನನ್ನ ಗ್ರಾಮದಲ್ಲಿ ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಫುಲ್ಲು ಕಾನ್ಫಿಡೆನ್ಸಿಂದ ಆಸೆಯಿಂದ ನಾವು ಎಲ್ಲ ಸರ್ವೆ ಮಾಡಿಬಿಟ್ಟು ಅದೊಂದು ನಮ್ಮ ಗ್ರಾಮದಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಯಾರೂ ಹೋಗಬಾರ್ದು. ನಮ್ಮ ಗ್ರಾಮದಲ್ಲಿ ಹೋಗಿ ಜನಗಳಿಗೂ ಮತ್ತು ಮಕ್ಕಳಿಗಳಿಗೂ ಶೌಚಾಲಯದ ಬಗ್ಗೆ ಹೇಳೋಕ್ಕೆ ನನಗೆ ಸಂತೋಷ ಆಗ್ತದೆ. ನಿಮ್ಮ ಹಳ್ಳಿಯ ಒಂದು ಕೂಸು ಇಷ್ಟು ಮಟ್ಟಿಗೆ ನೀವೆಲ್ಲ ಆಕೆಯ ಮಾಡಿರುವ ಕೆಲಸಕ್ಕೆ ನೀವೆಲ್ಲ ಶ್ಲಾಘಿಸಿದ್ದೀರಿ. ಆಕೆ ಒಂದು ಶೌಚಾಲಯ ಕಟ್ಕೊಳ್ಳಿಕ್ಕೆ ಮಾಡಿದ ಒಂದು ಇದ್ದೀರಿ, ಈಕೆಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಅವಳಿಗೆ ಅಭಿನಂದನೆ. ಅದರಿಂದ ನಾವು ಸ್ವಚ್ಛತೆ ಬಗ್ಗೆ ತಿರ್ಗಾ ಮಕ್ಕಳುಗಳಿಗೆಲ್ಲ ನಾವು ಹೆಂಗಿರ್ಬೇಕು ಅಂತ ಎಲ್ಲ ಶೌಚಾಲಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ಎಲ್ಲ ಹೇಳ್ಕೊಂಡ್ಕೊಡ್ಬೋದು ಮಕ್ಕಳುಗಳಿಗೆ. ಅವೆಲ್ಲ ತೊಂದರೆಗಳು ಪ್ರಾಬ್ಲಮ್ಗಳೆಲ್ಲ ನನಗಿವಾಗ ಇಲ್ದಂಗಾಗ್ಯಾವೆ. ಆದ್ದರಿಂದ ನಾನು ಹೇಳೋದಂದ್ರೆ ನಮ್ಮ ದೇಶದಾಗಿರೋ ಎಲ್ಲರ ಮನೆಗೂ ಶೌಚಾಲಯ ಇದ್ದರೆ ನನಗೆ ಸಂತೋಷ ಆಗುತ್ತೆ.